ಕಚ್ಚಾ ಕೃಷಿ ಹೊಂಡದಲ್ಲಿ ಫುಟ್ಬಾಲ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡುವುದು ಅಂತ ನೋಡೋಣ. ನಮ್ಮದು ಕೃಷಿ ಹೊಂಡ ತುಂಬ ಕಚ್ಚಾವಾಗಿದೆ, ತಳಕ್ಕೆ ಏನೂ ಹಾಕಿರುವುದಿಲ್ಲ. ತಳದಲ್ಲಿ ತುಂಬ ಸಿಲ್ಟು, ಸ್ಯಾಂಡು ಮುಂತಾದವು ಇದೆ. ಡೆಪ್ತು 4-5 ಫೂಟು ಅಷ್ಟೇ ಇರುವುದು. ನಾವು ಫುಟ್ಬಾಲ್ವನ್ನು ಬಿಟ್ಟಾಗ ನೀರಿನ ಜೊತೆ ಸಿಲ್ಟು, ಸ್ಯಾಂಡು ಎಲ್ಲ ಬಂದು ಫಿಲ್ಟರ್ ಬೇಗ ಬೇಗ ಚೌಕಾಗುತ್ತಿತ್ತು. ಹೀಗಾಗಿ ನಾವು ಆ ಫುಟ್ಬಾಲ್ಗೆ 2 ತಂತಿಗಳನ್ನು ಕಟ್ಟಿರುವೆವು. ಒಂದು ತಂತಿಯನ್ನು ಒಂದು ಬದಿಗೆ ಎಳೆದು ಕಟ್ಟಿರುವೆವು, ಇನ್ನೊಂದು ತಂತಿಯನ್ನು ಇನ್ನೊಂದು ಬದಿಯ ಕಡೆ ಎಳೆದು ಕಟ್ಟಿರುವು. ಹೀಗಾಗಿ ಅದು ನೆಲಕ್ಕೆ ಮುಟ್ಟದೆ ನೀರಿನಲ್ಲಿ ಮಧ್ಯದಲ್ಲಿ ತೇಲುವಂತೆ ಮಾಡಿರುವೆವು. ಹೀಗೆ ಮಾಡುವುದರಿಂದ ಅದು ಯಾವುದೇ ಸಿಲ್ಟು, ಸ್ಯಾಂಡನ್ನು ಜಗ್ಗುತ್ತಿಲ್ಲ. ಆದರೆ ಇದರಲ್ಲಿ ಏನು ಪ್ರಾಬ್ಲಮ್ ಎಂದರೆ, ಇದು ಕಬ್ಬಿಣದ ತಂತಿ ಆಗಿರುವುದರಿಂದ ಪದೇ ಪದೇ ತುಕ್ಕು ಹಿಡಿಯುತ್ತಲೇ ಇರುತ್ತದೆ. ತುಕ್ಕು ಹಿಡಿದು ಸುಮಾರು 6 ತಿಂಗಳಿಂದ 1 ವರ್ಷದ ಒಳಗೆ ತಂತಿ ಕಟ್ಟಾಗಿ ಹೋಗುತ್ತದೆ. ಆ ಥರ ಕಟ್ಟಾಗಿರುವಾಗ ನಾವು ಮತ್ತೆ ಫುಟ್ಬಾಲ್ವನ್ನು ಹೊರತೆಗೆದುಕೊಂಡು ಇನ್ನೊಂದು ತಂತಿಯನ್ನು ಕಟ್ಟಿ ಮತ್ತೆ ಜಗ್ಗಿ ಅದನ್ನು ಒಂದು ಬದುವಿಗೆ ಕಟ್ಟಿಕೊಳ್ಳಬೇಕು. ಅದು ತಂತಿಯನ್ನು ಕಟ್ಟದೆ ಹಾಗೆ ಬಿಟ್ಟರೆ ಅದು ನೆಲಕ್ಕೆ ಮುಟ್ಟುತ್ತದೆ. ಹಾಗೆ ಮುಟ್ಟಿದಾಗ ನಮ್ಮ ಫಿಲ್ಟರ್ ಪದೇ ಪದೇ ಚೋಕ್ ಆಗುತ್ತೆ. ಕೇವಲ 30 ಮಿನಿಟ್ಸಲ್ಲಿ ಫಿಲ್ಟರ್ ಚೋಕ್ ಆಗುತ್ತದೆ, ಏಕೆಂದರೆ ತುಂಬ ಸಿಲ್ಟು, ಸ್ಯಾಂಡು ಮುಂತಾದವು ನೀರಿನ ಜೊತೆ ಬಂದುಬಿಡುತ್ತದೆ. ಈಗ ಇಲ್ಲಿ ಇನ್ನೊಂದು ಬದಿಯಲ್ಲಿ ನೋಡೋಣ ಎಲ್ಲಿ ಕಟ್ಟಿದ್ದೀವಿ ಅಂತ. ಇಲ್ಲಿ ನೋಡಬಹುದು ಇನ್ನೊಂದು ಬದಿಯಲ್ಲಿ ಕಟ್ಟಿರುವ ತಂತಿ ಕಂಬಕ್ಕೆ ಕಟ್ಟಿರಬೇಕು. ಸೊ ಬೇರೆ ರೈತರು ಹೇಗೆ ಮಾಡುತ್ತಿರುವಿರಿ ಎಂದು ತಿಳಿಸಿದರೆ ನಮಗೆ ಬೇರೆ ಪ್ರಯತ್ನವನ್ನು ಮಾಡಲು ಅನುಕೂಲವಾಗುತ್ತದೆ. ಕೆಲವೊಬ್ಬರು ನನಗೆ ಒಂದು ಬುಟ್ಟಿಯನ್ನು ಇಟ್ಟು ಅದರಲ್ಲಿ ಫುಟ್ಬಾಲನ್ನು ಇಡಲು ಸಜೆಷನ್ ನೀಡಿದ್ದರು. ಅದನ್ನು ಮಾಡಿ ನೋಡಿದೆವು, ಆದರೆ ಅದು ನೀರನ್ನು ಜಗ್ಗಲಿಲ್ಲ. ಬಹುಶಃ ಬುಟ್ಟಿಯ ಒಂದು ಬದುವಿಗೆ ಫುಟ್ಬಾಲು ತಗಲಿಕೊಂಡಿತ್ತು ಅನಿಸುತ್ತೆ. ಹೀಗಾಗಿ ಅದು ನೀರನ್ನು ಜಗ್ಗದೆ ಮಷೀನ್ನು ಸರಿಯಾಗಿ ಕೆಲಸ ಮಾಡಿಲ್ಲ. ಆವಾಗಿನಿಂದ ಮತ್ತೆ ಅದನ್ನು ತೆಗೆದು ತಂತಿಯನ್ನು ಕಟ್ಟಿಕೊಂಡಿರುವೆವು. ಈ ಮೆಥಡ್ ನಮಗೆ ವರ್ಕ್ ಆಗುತ್ತಿದೆ, ಆದರೆ ಇದು ತಂತಿ ಕಟ್ಟಾದಾಗ ಅದನ್ನು ನಾವು ರಿಪ್ಲೇಸ್ ಮಾಡಿಕೊಳ್ಳಬೇಕು. ಅದು ಒಂದು ಕೆಲಸ. ಹಾಗೂ ಆಗಾಗ್ಗೆ ನೋಡುತ್ತಿರಬೇಕು ನೀರು ಫುಟ್ಬಾಲ್ಗಿಂತ ಕೆಳಗಡೆ ಹೋಗದ ಹಾಗೆ. ನಿಮ್ಮ ಕಮೆಂಟ್ಸನ್ನು ತಿಳಿಸಿ. ರಿಕ್ವೆಸ್ಟಿಂಗ್ ಯು ಟು ಲೈಕ್, ಶೇರ್ and subscribe our videos.